ಲೋಕದಲ್ಲಿದ್ದ ವ್ಯಾಮೋಹಜನಕವಾದ ವಸ್ತು ವಿಷಯಗಳಲ್ಲಿ ಪ್ರಣಯಿಯಾದಂತಹ ನನ್ನನ್ನು ಪ್ರಣವದ ಕುರಿತಾದ ಪ್ರಣಯವನ್ನು ಬೆಳೆಸಿಕೊಳ್ಳುವುದಕ್ಕೆ ಪ್ರಚೋದಿಸಿದ ನಿನ್ನೆಡೆಗೆ ಕೃತಜ್ಞತೆಯಿಂದ ಈ ಹರಿದಿನದಲ್ಲಿ ನಿನ್ನನ್ನು ಆರಾಧಿಸುತ್ತಿದ್ದೇನೆ. ನಮ್ಮ ಕುರಿತಾಗಿ, ನಮ್ಮ ಪ್ರಾಪ್ತಿಯ ಕುರಿತಾಗಿ ಹೆಮ್ಮೆಯಿಂದ, ಅಹಂಕಾರದಿಂದ, ರಾಜಸದಿಂದ ಬೀಗುವುದಕ್ಕೆ ಬದಲು ಈ ದಿನವನ್ನೇ ಸುಮುಹೂರ್ತ ಅಂತ ಹೇಳಿದ್ರು. ಬದುಕಿನಲ್ಲಿ ಮುಂದೆ ನಿನ್ನ ಗುಣಗಣಗಳ ಕುರಿತಾಗಿ, ಸರ್ವದೋಷ ವಿವರ್ಜಿತನಾದಂತಹ, ಸರ್ವಗುಣ ಪರಿಪೂರ್ಣನಾದ ನಿನ್ನ ಗುಣಗಣಗಳ ಕುರಿತಾಗಿ ಚಿಂತಿಸ್ತಾ ನಿನ್ನಲ್ಲೇ ನನ್ನನ್ನು ಕಳೆದುಕೊಳ್ಳುವುದಕ್ಕೆ ಇಂದು ಆ ಸುವರ್ತಮಾನದ ಮೂಲಕವಾಗಿ ನೀ ದೀಕ್ಷೆ ಇಟ್ಟಿದ್ದೀ ಅಂತ ತಿಳಿಯುತ್ತೇನೆ. ಆದ್ದರಿಂದ ಗುಣಮಯಿಯಾದಂತಹ ನಿನ್ನನ್ನು ಆರಾಧಿಸ್ತಾ, ಸರ್ವಶಬ್ದವಾಚ್ಯನಾದಂತಹ ನಿನ್ನ ಒಂದೊಂದೇ ಹೆಸರಿನ ಮೂಲಕವಾಗಿ ಗುಣಾನುಸಂಧಾನವನ್ನು ಮಾಡ್ತಾ ಜಾರಪರಾಗುವುದಕ್ಕಾಗಿ ಆಸಕ್ತನಾಗಿದ್ದೇನೆ.
ಅಂತಲ್ಲ, ಸಿಕ್ಕಿದಾಗ ಅದನ್ನು ನಾವು ಬಳಸಿಕೊಳ್ಳಬೇಕು. ಸರಿ, ಕಾಡಿನಲ್ಲಿ ಕಾಮಿನಿಯಾದಂತ ನನ್ನನ್ನು ಕಂಡಂತ ಈ ಭೂಪತಿ ಕೈ ಹಿಡಿದು ಕರೆತಂದು ವರ್ಷಗಳೇ ಉರುಳಿ ಹೋಯಿತು. ನಾ ಬರುವಂತಹ ಕಾಲದಲ್ಲಿಯೇ ಧರ್ಮಾಂಗದ ನನ್ನ ದುರ್ವಿಜಯವನ್ನು ಕೈಗೊಂಡವ. ಛೇ, ಆದ್ರೆ ಏನ್ ಮಾಡುವುದು, ಇಂತ ಒಂದು ದಿನಕ್ಕಾಗಿ ವರುಷದಿಂದ ಕಾಯುತ್ತಿದ್ದವಳು ನಾನು. ಅಂತ ಅವಕಾಶ ಇಂದು ಒದಗಿ ಬಂದಿದೆ, ಅಲಕ್ಷ್ಯ ಮಾಡಿದೆ ಅಂತ ಆದ್ರೆ ಮತ್ತೆ ಇಂಥ ಅವಕಾಶ ಒದಗಿ ಬಾರದೆಯೂ ಇರಬಹುದು. ಬಳಸಿಕೊಳ್ಳಬೇಕು. ನನ್ನವರನ್ನು ನೋಡುವ ಉದ್ದೇಶದಿಂದ ಹುಡುಕುತ್ತಾ ಹುಡುಕುತ್ತಾ ಈ ಕಡೆ ಬಂದಿದ್ದೇನೆ. ನಾನು ಹುಡುಕ್ತಾ ಇದ್ದದ್ದು ಇವರು ದೇವ ಮಂದಿರದಲ್ಲಿ ಈ ಸ್ಥಿತಿಯಲ್ಲಿ ಹೇಗೆ ಸ್ವಾಮಿ ಇದು? ಮನೋಯ್ಯದೆ ಬಪುಲು ಹರ ಹರ.